ಮೊದಲನೇದಾಗಿ ಇದು ನಮ್ಮ ಫಸ್ಟ್ ಶೋ ಆಗಿದೆ, ರಿಯಲಿ ಹ್ಯಾಪಿ. ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೇಷನ್ಗು ಮೀರಿ ರೆಸ್ಪಾನ್ಸ್ ಸಿಕ್ಕಿದೆ. ರಿಯಲಿ ಹ್ಯಾಪಿ. ನಮ್ಮ ಇಡೀ ತಂಡ ಇಷ್ಟು ಕಷ್ಟಪಟ್ಟು ಮಾಡಿರೋ ಒಂದು ಮೂವಿಗೆ ಒಂದು ಏನೋ ಪ್ರತಿಫಲ ಅಂತ ಇವತ್ತು ನಮಗೆ ಸಿಕ್ಕಿದೆ. ಆ್ಯಂಡ್ ಸ್ಟಿಲ್ ಮೋರ್ ಟು ಗೋ. ಸೊ ವಿ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು. ದಯವಿಟ್ಟು ಮಿಸ್ ಮಾಡಿದೆ ಸಿನಿಮಾನ ನೋಡಿ. ಇನ್ನೂ ಸುಮಾರು ಶೋಸ್ ಇದೆ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಪ್ರತಿ ದಿನ ಇದೆ. ಪ್ಲೀಸ್ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಈ ಥರದ ಮೂವಿ ಕನ್ನಡ ಇಂಡಸ್ಟ್ರಿನಲ್ಲಿ ಬರೋದು ಸಿಕ್ಕಾಬಡೆ ಕಡಿಮೆ. ಈ ಥರ ಒಂದು ಟ್ರೈ ಮಾಡೋದೇ ಸಿಕ್ಕಾಬಡೆ ಕಡಿಮೆ. ನಾವೊಂದು ಟ್ರೈ ಮಾಡಿದ್ದೀವಿ, ಅದಕ್ಕೆ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮಗೆ ತುಂಬ ಖುಷಿ ಇದೆ. ಸೊ ನೀವು ಎಲ್ಲರೂ ನೋಡಿ, ನಮಗೆ ನಿಮಗೆಲ್ರಿಗೂ ಹೇಗೆ ಅನಿಸ್ತು ಸಿನಿಮಾ ಅಂತ ನೀವೆಲ್ಲರೂ ನಮಗೆ ಹೇಳಬೇಕು. ನೀವೆಲ್ಲರೂ ಕೊಡೋ ಆ ಒಂದು ಚಿಕ್ಕ ರೆಸ್ಪಾನ್ಸು, ಆ ಪಾಸಿಟಿವ್ ರೆಸ್ಪಾನ್ಸೇ ನಮಗೊಂಥರ ತುಂಬ ಬಿಗ್ ಸಪೋರ್ಟ್ ಅಂತ ಅನಿಸುತ್ತೆ. ಸೊ ಪ್ಲೀಸ್ ಪ್ಲೀಸ್ ಡೂ ವಾಚ್ ಆರ್ ಮೂವಿ ಅಂಶು. ನಿಮಗೆ ಹತ್ತಿರ ಆಗಿರೋ ಥಿಯೇಟರ್ಸ್ಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ನಾಳೆಯಿಂದ ಇನ್ನೂ ಸಾಕಷ್ಟು ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾಯಿದೆ. ಪ್ಲೀಸ್ ನೋಡಿ ಹೇಗನ್ಸು ಅಂತ ಹೇಳಿ. ನಾನು ನಮ್ಮ ಇಡೀ ತಂಡ ಇಲ್ಲಿದೆ, ಅಂಶು ತಂಡ, ನಮ್ಮ ಗ್ರಹಣ ಟೀಮ್. ಒಂದು ಪಾತ್ರವಾಗಿ ಜನ ಕಳ್ಕೊಂಡು ಇಡೀ ಸಿನಿಮಾ ಪೂರ್ತಿ ಒಂದು ಪಾತ್ರ ಕ್ಯಾರಿ ಮಾಡೋದು ಚೆನ್ನಾಗಿತ್ತು ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಎಸ್, ಸಾಕಷ್ಟು ಇಂಟರ್ವ್ಯೂಸಲ್ಲಿ ಹೇಳ್ದಂಗೆ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ನನಗೆ ಅಂತಲ್ಲ, ನಮ್ಮ ಇಡೀ ತಂಡಂಗೆ ಅದೊಂದು ಚಾಲೆಂಜಿಂಗ್ ಅಂತ ಒಂದು ನೋ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಸಿನಿಮಾದಲ್ಲಿ ನಾನು ಮಾತ್ರ ಕಾಣಿಸ್ಕೊಳ್ತೀನಿ ಆ್ಯಂಡ್ ಎಲ್ಲನೂ ಹೇಗೆ ನಾನು ಲಾಸ್ಟ್ವರೆಗೂ ಕೂರಿಸ್ತೀನಿ ಅನ್ನೋದೇ ಎಲ್ಲರಿಗೂ ಒಂದೊಂಥರ ಚಾಲೆಂಜಿಂಗು. ಆ್ಯಂಡ್ ಎಲ್ಲೂ ಯಾರಿಗೂ ಏನೋ ಬೋರ್ ಆಗಿಲ್ಲ ಅಂತ ಯಾರೂ ಏನೂ ಹೇಳಿಲ್ಲ. ಸೊ ಅದೊಂದು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್. ಸೊ ಪ್ಲೀಸ್ ನೀವು ನೋಡಿ. ಆ್ಯಂಡ್ ಏನಿದೆ ಅಂಥದ್ದು ಕಂಟೆಂಟು, ಕ್ಯೂರಿಯಾಸಿಟಿ ಕಂಟೆಂಟು ಅಂತ ನಿಮಗೂ ಅನಿಸ್ತಾ ಇರುತ್ತೆ. ಡೆಫಿನೆಟ್ಲಿ ನೀವು ಅದನ್ನ ಯಾರಿಗೂ ನಾವು ಆ ಒಂದು ಪ್ರಾಮಿಸ್ ಏನು ಮಾಡಿದ್ವಿ ಬಿಗಿನಿಂಗಲ್ಲಿ ಅದನ್ನು ಎಲ್ಲೂ ಲೂಸ್ ಮಾಡಿಲ್ಲ ಅಂತ ಅಂದ್ಕೊಳ್ತೀವಿ. ಸೊ ಪ್ಲೀಸ್ ನೋಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ. ಫಸ್ಟ್ ಬಾಲ್ ಬೌಂಡ್ರಿ ಸಿಕ್ಸ್ ಸಿಕ್ಸ್ ಅಂತಲೇ ಅನ್ಸುತ್ತೆ. ಥಿಯೇಟರ್ಸ್ ನಮ್ಗೆ ಕರೆಕ್ಟಾಗಿ ಕೊಟ್ಬಿಟ್ರೆ ಟೈಮಿಂಗು, ಥಿಯೇಟರ್ಸ್ ಖಂಡಿತ ಸಿಕ್ಸ್. ಥಿಯೇಟರ್ಸು ಆಮೇಲೆ ಟೈಮಿಂಗ್ಸು ನಮಗೆ ಇನ್ನೂ ಒಳ್ಳೆ ಸ್ಲಾಟ್ಸ್ ಸಿಕ್ಕಿದ್ರೆ ಸಿಕ್ಸು, ಬೌಂಡ್ರಿ, ಸೆಂಚುರಿ ಎಲ್ಲನೂ ಆಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಆಡಿಯನ್ಸು ಇವಾಗ ಯಾರು ನೋಡಿದ್ದಾರೆ, ನೆಕ್ಸ್ಟ್ ಬೇರೆ ಯಾವ ಶೋ ನೋಡ್ತಾರೆ, ಅವರೆಲ್ಲ ಒಳ್ಳೆ ರಿವ್ಯೂಸ್ ಕೊಡಬೇಕಂತ. ರಿವ್ಯೂಸ್ ಕೊಡೋದು ಪ್ಲಸ್ ಅವ್ರದ್ದಾದಂಥ ಇದರಲ್ಲಿ ಶೇರ್ ಮಾಡಿದ್ರೂ ನಮಗೆ ಇನ್ನೂ ಒಳ್ಳೆ ರೀಚ್ ಸಿಗುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಥಿಯೇಟರ್ಸು ಓಪನ್ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಡೈಲಾಗ್ಸ್ ಚೆನ್ನಾಗಿದೆ ಆ್ಯಂಡ್ ತುಂಬ ಕನ್ವಿಕ್ಷನ್ ಆಗಿದೆ ಪ್ರತಿಯೊಂದು ವಿಷಯನು. ಥ್ಯಾಂಕ್ ಯು ಸರ್. ನಾನು ನೋಡ್ತಾ ಇದ್ದೆ ಸಿನಿಮಾ ನೋಡ್ಬೇಕಾದ್ರೆ. ಥ್ಯಾಂಕ್ ಯು. ಯು ಹ್ಯಾವ್ ಅ ವೆರಿ ಪ್ರೌಡ್ ಫೀಲ್ ಇನ್ ಯುವರ್ ಐಸ್. ಥ್ಯಾಂಕ್ ಯು. ಅಂದರೆ ಎಲ್ಲ ಕತೆ ಮೇಲೆ ಸರ್, ಹಾಗೆ ಅಂದರೆ ನಮ್ಮ ಡೈರೆಕ್ಟರ್ ತುಂಬ ಒಳ್ಳೆ ಕತೆ ಮಾಡಿದ್ದಾರೆ. ಒಂದು ಆರ್ಡಿನರಿ ವುಮೆನ್ ಎಕ್ಸ್ಟ್ರಾರ್ಡಿನರಿ ಸಿಚುವೇಷನಲ್ಲಿ ಬಂದು ಸೊಸೈಟಿಯಲ್ಲಿ ಏನು ನಡೀತಾ ಇದೆ, ಆ ಸೊಸೈಟಿ ಪ್ರಾಬ್ಲಮ್ಸ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ತಾನೇ ಆ ಹೆಣ್ಣು ಏನಂದರೆ ಅವಳೇ ಹೋಗ್ಬಿಟ್ಟು ಫೈಟ್ ಮಾಡೋದೇನು ದೊಡ್ಡ ಮೆಸೇಜ್ ಸರ್ ಇದೆ ಆ್ಯಕ್ಚುಲಾಗಿ. ಅಂದರೆ ಈ ಸೊಸೈಟಿಯಲ್ಲಿ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ನಡೀತಾ ಇದೆ. ಸೊ ಯಾರೋ ಬಂದು ಮಾಡ್ತಾರಂತ ಅವ್ರು ಕಾಯ್ತಾ ಇಲ್ಲ. ಸೊ ಅನ್ನನ್ಯ ಅವತಾರ ಕಾಯ್ತಾ ಇಲ್ಲ, ಅವ್ರು ಕಾಳಿಕ ಅವತಾರ ಅವರೇ ತಾಳ್ತಾ ಇದ್ದಾರೆ. ಸೊ ಅದೊಂದು ದೊಡ್ಡ ಮೆಸೇಜ್ ಈ ನಿಶಾ ಮೇಡಮ್ ಅವ್ರ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ, ಅಂದರೆ ಎಲ್ಲರಿಗೂ ಹೇಳಿದ್ದೀವಿ. ಸೊ ಎಲ್ಲರೂ ಬಂದು ನೋಡಿ, ಇನ್ನೂ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ನೀವು ಬಂದು ನೋಡಿ ಅದನ್ನು ಇದು ಅಂದರೆ ನಾಲ್ಕು ಜನಕ್ಕೆ ಗೊತ್ತಾದರೆ ನಾವು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಸೊ ಜೊತೆ ಕತೆ ನರೇಷನಲ್ಲಿ ಒಂದು ಎರಡು ಮೂರು ಥರದ ಹಿಂಗೆ ಅಂದರೆ ಹೆಣ್ಣು ಮಕ್ಕಳ ಶೋಷಣೆ ಜೊತೆಗೆ ಮಗುವಿನ ಹತ್ಯೆ ಅಂತ ಕೂಡ ಒಂದು ವಿಚಾರ ಬರುತ್ತೆ. ಅಂದರೆ ಇದೇನೋ ಸೂಕ್ಷ್ಮ ಸಂವೇದನೆ ಮೂಲಕ ಹೇಳುವಂಥ ವಿಚಾರ ಸರ್. ಅಂದರೆ ಇದು ಇವಾಗಿಂದಲ್ಲ ಸರ್, ತುಂಬ ಹಿಂದೆಯಿಂದ ಬಂದಿರೋದು. ಇವಾಗ ಕಮ್ಮಿ ಆಗಿದೆ ಅಂದ್ಕೊಂಡಿದ್ದಾರೆ, ಬಟ್ ಇನ್ನೂ ಕಮ್ಮಿ ಆಗಿಲ್ಲ ಅದು. ಸೊ ಇವಾಗ ತೋರ್ಸೋಕ್ಕೆ ಆ ಥರ ಕಮ್ಮಿ ಆಗಿದೆ ಅನ್ನೋ ಥರ ಇದೆ, ಬಿಟ್ಟರೆ ಇನ್ನೂ ಅದು ನಡೀತಾ ಇದೆ. ಅಂದರೆ ಭ್ರೂಣಹತ್ಯೆಗಳು, ಹೆಣ್ಮಕ್ಳು ಹಾಕಬೇಕು, ವಂಶೋದ್ಧಾರಕ, ವಂಶೋದ್ಧಾರಕ, ವಂಶ ಅಂಶ ಇದ್ದರೆ ಸಾಕು, ನಮ್ಮ ಅಂಶ ಇದ್ದರೆ ಸಾಕು, ವಂಶ ಬೇಕಾಗಿಲ್ಲ. ನಮ್ಮ ಅಂಶ ಹೆಣ್ಮಗಳ ವಿಷಯದಲ್ಲಿ ಹೆಣ್ಮಗಳಾಗೇ ಇರಲಿ, ಗಂಡ್ಮಗಳಾಗಿರಲಿ, ನಮ್ಮ ಅಂಶ ಇರಬೇಕು, ಅದೇ ವಂಶ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಒಂದು ಫೈನಲ್ ವರ್ಡ್ ಟು ದಿ ಆಡಿಯನ್ಸ್, ಅಂದರೆ ತುಂಬ ಜನಕ್ಕೆ ಸಿನಿಮಾ ನೋಡೋದು ಆಸೆ ಪಟ್ಟು ಒಂದಷ್ಟು ಜನಕ್ಕೆ ಇನ್ನೂ ಥಿಯೇಟರ್ ಸಿಕ್ಕಿರಲ್ಲ, ಅಂದರೆ ಅವಕಾಶಗಳು ಸಿಕ್ಕಿರಲಿಲ್ಲ, ಹೇಗೆ ವೆಲ್ಕಮ್ ಮಾಡ್ತೀವಿ ಆಡಿಯನ್ಸ್ಗೆ? ಅದೇ ನಾನು ಹೇಳ್ದಂಗೆ ಇವತ್ತು ಸ್ವಲ್ಪ ಲಿಮಿಟೆಡ್ ಶೋಸ್ ಇದೆ, ಬಟ್ ನಾಳೆಯಿಂದ ಸುಮಾರಷ್ಟು ಥಿಯೇಟರ್ಸ್ಗಳಲ್ಲಿ ಓಪನ್ ಆಗ್ತಾ ಇದೆ. ಅದು ನೀವು ಬುಕ್ ಮೈ ಶೋನಲ್ಲಿ ನಿಮ್ಗೆ ನೋಡಿದ್ರೆ ಶೋ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ, ಚಿಕ್ಕ ಸಿನಿಮಾ ಅಂತ. ಹಾಂ, ಶೋ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ. ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ. ನಾನು ನನ್ನ ಅಕೌಂಟ್ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಸ್, ನಮ್ಮ ಅಕೌಂಟ್ ಏನಿದೆ ಅದ್ರಲ್ಲಿ ನಾನು ಅಲ್ಲಿ ಏನೋ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಿಮ್ಗೆಲ್ರಿಗೂ ಈಸಿ ಆಗುತ್ತೆ. ಆ್ಯಂಡ್ ಈಸಿಲಿ ಬುಕ್ ಮೈ ಶೋ ಓಪನ್ ಮಾಡಿ ಅಂಶೋ ಅಂತ ಟೈಪ್ ಮಾಡಿದರೆ ಈಸಿಲಿ ಗೊತ್ತಾಗುತ್ತೆ ಯಾವ್ಯಾವ ಶೋಸ್, ಯಾವ್ಯಾವ ಥಿಯೇಟರ್ಸ್, ನಿಮ್ಮ ಮನೆಗಳಿಗೆ ಯಾವ್ಯಾವ ಹತ್ರ ಆಗಿರೋ ಥಿಯೇಟರ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಆ್ಯಂಡ್ ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಪೋರ್ಟ್ ಆರ್ ಟೀಮ್, ಸಪೋರ್ಟ್ ಮೀ.
ಸರ್ ಈ ಮುಖಾಂತರ ನಾನು ನಿಮಗೆ ಕೇಳ್ತೀನಿ, ನಿಮಗೆ ಹೆಂಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಅಂದರೆ ನಾನು ಈ ಮುಖಾಂತರ ನಿಮ್ಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ನೀವೇ ತಲುಪಿಸ್ಬೇಕು ಇವಾಗ ಅಂದರೆ ನಮ್ಮ ಕೆಲಸ ಏನಿದೆ ಎಲ್ಲ ಮಾಡಿದ್ದೀವಿ, ಇಲ್ಲಿ ಏನು ಆಡಿಯನ್ಸ್ ಏನು ನೀವು ರೆಸ್ಪಾನ್ಸ್ ಕೊಟ್ಟರು ನೀವು ನೋಡಿದ್ದೀರ. ಸೊ ನೀವು ದಯವಿಟ್ಟು ನಮ್ಮ ಹಿಂದೆ ನಿಂತ್ಕೋಬೇಕಂತ ನಾನು ಈ ಮುಖಾಂತರ ನೀವು ನಮ್ಮ ಪಾರ್ಟ್ನರ್ಸ್. ಸೊ ಸಿನಿಮಾ ಚೆನ್ನಾಗಿ ಅನಿಸ್ತಾರೆ, ದಯವಿಟ್ಟು ಆಡಿಯನ್ಸಿಗೆ ತಲುಪಿಸೋ ಕೆಲಸ ಅಂದರೆ ಅದು ನಿಮ್ಮ ಕೈಲೆ ಮಾತ್ರ ಸಾಧ್ಯ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ನಿಮ್ಮ ಕೈಲೆ ಮಾತ್ರ ಸಾಧ್ಯ. ನಾವು ಈ ಮತ್ತೆ ಒಂದು ಸಿನಿಮಾನ ಯು ಕೆಲಿ ಇರೋವಂಥ ಒಬ್ಬರಿಗೆ ತೋರಿಸಿದ್ರೆ ಕೂಡ ಅವರು ದೊಡ್ಡ ಟೈಟ್ಲೇ ಕೊಟ್ಬಿಟ್ರು ನಮಗೆ, ಕ್ರಿಸ್ಟೋಫರ್ ನೋಲನ್ ಥರ ಇದೆ ಸಿನಿಮಾ ಅಂತ ಅಂದ್ಬಿಟ್ಟು ಅಂತ. ಸೊ ಅಂಥ ಸಿನಿಮಾಗೆ ನಮಗಿಲ್ಲಿ ಥಿಯೇಟರ್ಸ್ ಸಿಗ್ತಿರೋ ತುಂಬ ಕಮ್ಮಿ ಆಗ್ತಾ ಇದೆ. ಅಂದರೆ ಚಿಕ್ಕ ಸಿನಿಮಾ ಅಂತ ಶಫಲ್ ಮಾಡೋದು, ಶೋ ಟೈಮಿಂಗ್ಸ್ ಚೇಂಜ್ ಮಾಡೋದು, ಈ ಥರ ಎಲ್ಲ ತೊಂದರೆ ಆಗ್ತಾ ಇದೆ. ಸೊ ದಯವಿಟ್ಟು ಆ ಥರ ಮಾಡ್ದಂಗೆ ಥಿಯೇಟರ್ಗಳು ಹೆಚ್ಚಾಗಿ ಕೊಟ್ಟು ನಮ್ಮಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿದ್ರೆ ಮುಂದಕ್ಕೆ ನಾವೂ ಇದೇ ಥರ ತುಂಬ ಚೆನ್ನಾಗಿರೋ ಸಿನಿಮಾ ಮಾಡ್ಬೋದು. ಎಲ್ಲರೂ ಒಂದೊಂದು ಡೈಲಾಗ್ ಹೇಳ್ತಾರೆ, ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಕಂಟೆಂಟು ಅದು ಇದು ಅಂತ, ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ. ಸೊ ದಯವಿಟ್ಟು ಇಂಥ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಸೊ ಥ್ಯಾಂಕ್ ಯು.